हाय हेलो एल्लरिगू नमस्कार स्नेह लोक चानल गे स्वागत इवत्तिन वीडियोदल्ली नीवु इंडियादल्ली चेरी डे टू नाइट रूटीन हेगिरुत्ते अन्नोदु नोड्तीरा अवळ आटगळन्नु नोड्तीरा हागेने अवळ पाठगळन्नु नोड्तीरा तुंबा चेन्नागिदे ई वीडियो मिस् माड्दे कोने तनक नोडि इन्नु यारादरू नन्न चानल गे सब्स्क्राइब आगिल्ल अंद्रे प्लीज नन्न चानल गे सब्स्क्राइब माड्कोळ्ळि अज्जी ताता केळ्ताळे सो सुम्मने बू होगिद्दारे अंत हेळ्दे अंड तिंडि नम्मदु इड्ली चटनी मत्ते वडा हागेने चरिदु स्नान आयतु ಇಲ್ಲಿ ಅವಳು ದೇವರ ಪೂಜೆ ಮುಗಿಸ್ಕೊಂಡು ಹಾಗೇನೆ ತುಳಸಿಗೆ ನಮಸ್ಕಾರ ಮಾಡಕ್ಕೆ ಹೂ ಇಡಕ್ಕೆ ಹೋಗ್ತಾ ಇದ್ದಾಳೆ ಸ್ನಾನ ಪೂಜೆ ಹಾಗೆ ಅವಳದು ತಿಂಡಿನೂ ಆಗಿದೆ ಸೋ ತಿಂಡಿ ತಿನ್ಸಿ ಅವಳಿಗೆ ಸ್ನಾನ ಮಾಡಿಸ್ತೀವಿ ರಾಗಿ ಮಾಲ್ಟ್ ಕೊಡ್ತೀವಿ ಯೂಶುವಲಿ ಅವಳ ತಿಂಡಿಗೆ ಅಂಡ್ ಬಾಡಿ ಲೋಷನ್ ಮತ್ತೆ ಫೇಸ್ ಕ್ರೀಮ್ ಎಲ್ಲ ಹಚ್ಚಿಬಿಟ್ಟು ಡ್ರೆಸ್ ಎಲ್ಲ ಹಾಕಿ ಅವಳಿಗೆ ಕ್ಲೀನ್ ಆಗಿ ತಲೆ ಬಾಚ್ತೀನಿ ಇಲ್ಲ ಅಂತಂದ್ರೆ ಅವಳು ಜುಟ್ ಹಾಕೊಳ್ಳಕ್ಕೆ ಹಠ ಮಾಡ್ತಾ ಇದ್ದಾಳೆ ಇವಾಗ ಇವಾಗ ಹಾಕೊಂಡ್ರೆ ಬಿಚ್ಚ ಹಾಕ್ತಾ ಇದ್ದಾಳೆ ಸೋ ಹಾಗಾಗಿ ಟೈಟ್ ಆಗಿ ಜುಟ್ ಹಾಕ್ತಾ ಇದೀನಿ ನನಗೆ ಚೆರಿಗೆ ಬೋಸ್ ಗಳು ಹಾಕಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಮ್ಯಾಚಿಂಗ್ ಕಲರ್ಸ್ ಅವಳಿಗೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ ಬಟ್ ಹಾಕಿದ್ರೆ ಅವಳು ಜಾಸ್ತಿ ಹೊತ್ತು ಇಟ್ಕೊಳ್ಳೋದಿಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒಂದು 15 ಟು 20 ಮಿನಿಟ್ಸ್ ಇಟ್ಕೊತಾಳೆ ಅಷ್ಟೇ ಆಮೇಲೆ ಬಿಸಾಕ್ಬಿಡ್ತಾಳಕ್ಕಿತ್ತು ಸೊ ಚೆರಿನ ರೆಡಿ ಮಾಡಿಬಿಟ್ಟು 11:30 ಅಷ್ಟೊತ್ತಿಗೆ ಈ ತರ ಹೊರಗಡೆ ಕರ್ಕೊಂಡು ಬಂದು ಈ ತರ ಕೂರಿಸ್ಬಿಟ್ಟು ಅವಳಿಗೆ ಎ ಬಿ ಸಿ ಡಿ ಐ ಇ ಮತ್ತೆ ಕೆಲವು ರೈಮ್ಸ್ ಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾರಾದರೂ ಕೆ ಜಿ ಇಂದ 10th ಸ್ಟ್ಯಾಂಡರ್ಡ್ ತನಕ ಓದು ಅಂತ ಮಕ್ಕಳಿದ್ರೆ ನಿಮಗೆ ಒಂದು ವೆಬ್ಸೈಟ್ ಬಗ್ಗೆ ಹೇಳ್ತೀನಿ ಸೊ ಇಟ್ ಮ್ಯಾಥಮೆಟಿಕ್ಸ್ ಬಗ್ಗೆ ಸೊ ಅದನ್ನು ಆ ವಿಡಿಯೋನ ನೋಡ್ಕೊಂಬನ್ನಿ ಮ್ಯಾಥಮೆಟಿಕ್ಸ್ ಈಸ್ ದ ಮದರ್ ಆಫ್ ಆಲ್ ಸಬ್ಜೆಕ್ಟ್ಸ್ ಯಾಕೆ ಅಂತಂದರೆ ನಾವು ಡೇ ಟು ಡೇ ಲೈಫಲ್ಲಿ ಮ್ಯಾಥ್ಸ್ನ ತುಂಬಾ ಯೂಸ್ ಮಾಡ್ತಾ ಇರ್ತೀವಿ ಸೋ ಕೆಲವು ಮಕ್ಕಳು ಮ್ಯಾಥ್ಸ್ನ ಕಲಿಯೋದಾಗಿರ್ಬೋದು ಅಥವಾ ಮ್ಯಾಥ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ ಅದಕ್ಕೋಸ್ಕರ ಒಳ್ಳೊಳ್ಳೆ ಮ್ಯಾಥ್ಸ್ ಟೀಚರ್ಸ್ ಕೂಡ ಸಿಗ್ತಾರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ಬಟ್ ಎಲ್ಲಾ ಮಕ್ಕಳಿಗೂ ಒಳ್ಳೆ ಮ್ಯಾಥ್ಸ್ ಟೀಚರ್ ಸಿಗೋದಿಲ್ಲ ಸೋ ಮಕ್ಕಳಿಗೆ ಒಳ್ಳೆ ಮ್ಯಾಥ್ಸ್ ಬೇಸಿಕ್ ಕೊಡಕ್ಕೆ ಒಂದು ಕ್ಯೂ ಮ್ಯಾಥ್ಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೀನಿ ಕ್ಯೂ ಮ್ಯಾಥ್ಸ್ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಇರುವಂತ ಯಾವುದೇ ಕೆಜಿ ಇಂದ ಹಿಡಿದು 10th ಸ್ಟ್ಯಾಂಡರ್ಡ್ ಮಕ್ಕಳು ಯಾರಾದರೂ ಇದ್ರೆ ಈ ಕ್ಯೂ ಮ್ಯಾಥ್ಸ್ ಬಂದು ಕೆಜಿ ಟು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈ ಲರ್ನಿಂಗ್ ಪ್ರೋಗ್ರಾಮ್ ನ ಆಫರ್ ಮಾಡುತ್ತೆ ಅಂಡ್ ಇಲ್ಲಿ ಮಕ್ಕಳಿಗೆ ಲೈವ್ ಆಗಿ ಹೇಳ್ಕೊಡ್ತಾ ಇರ್ತಾರೆ ಯಾವುದೇ ರೀತಿಯಾದ ಪ್ರೀ ರೆಕಾರ್ಡೆಡ್ ವಿಡಿಯೋ ಇರೋದಿಲ್ಲ ನಿಮ್ಮ ಮಕ್ಕಳಿಗೆ 6:1 ರೇಷಿಯೋದಲ್ಲಿ ಹೇಳ್ಕೊಡ್ತಾರೆ ಅಂದ್ರೆ 6 ಜನ ಮಕ್ಕಳಿದ್ರೆ ಒಬ್ಬರು ಟೀಚರ್ 6 ಜನ ಮಕ್ಕಳಿಗೆ ಟೀಚ್ ಮಾಡ್ತಾ ಇರ್ತಾರೆ ಅಂಡ್ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದ ಡೌಟ್ ಬಂದ್ರೂ ಸಹಿತ ಅಲ್ಲೇ ಡೌಟ್ ಗಳನ್ನು ಕ್ಲಿಯರ್ ಮಾಡ್ತಾ ಇರ್ತಾರೆ ಅಂಡ್ ಕ್ಯೂ ಮ್ಯಾಥ್ ಬಂದ್ಬಿಟ್ಟು ಸಿಬಿಎಸ್ಇ ಸಿಲೆಬಸ್ ಆಗಿರ್ಬೋದು ಐಸಿಎಸ್ಇ ಸಿಲೆಬಸ್ ಆಗಿರ್ಬೋದು ಈ ತರ ಯಾವುದೇ ಸಿಲೆಬಸ್ ಗಳನ್ನು ಕವರ್ ಮಾಡುತ್ತೆ ಅಂಡ್
20ಕ್ಕೂ ಹೆಚ್ಚು ಕಂಟ್ರಿಗಳಲ್ಲಿ ಈ ಕ್ಯೂ ಮ್ಯಾಥ್ ನ ಮಕ್ಕಳು ಮಾಡ್ತಾ ಇದ್ದಾರೆ. ಕ್ಯೂ ಮ್ಯಾಥ್ಸ್ ಮಕ್ಕಳಿಗೆ ಸರ್ವ್ ಮಾಡ್ತಾ ಇದೆ. ಅಂಡ್ ಕ್ಯೂ ಮ್ಯಾಥ್ಸ್ ನಿಮ್ಮ ಮಕ್ಕಳು ಸ್ಲೋ ಲರ್ನರ್ ಆಗಿದ್ರೆ ಅಥವಾ ಫಾಸ್ಟ್ ಆಗಿ ಲರ್ನ್ ಮಾಡ್ತಾ ಇದ್ರೆ ಅದಕ್ಕೆ ಅವರು ಅಡ್ಜಸ್ಟ್ ಮಾಡ್ಕೋತಾರೆ. ಲೈಕ್ ಸ್ಲೋ ಲರ್ನರ್ ಆಗಿದ್ರೆ ಅವ್ರಿಗೆ ಯಾವ ತರ ಕಲಿಸಬೇಕು ಆ ತರ ಕಲಿಸ್ತಾರೆ. ಮೇನ್ ಥಿಂಗ್ ಏನು ಅಂತಂದ್ರೆ ಮ್ಯಾಥ್ಸ್ ಹಿಂದೆ ಇರುವಂತಹ ಒಂದು ಲಾಜಿಕ್ ನ ಹೇಳ್ಕೊಡ್ತಾರೆ ಕ್ಯೂ ಮ್ಯಾಥ್ಸ್ ಅಲ್ಲಿ. ಸೊ ದಟ್ ನಮ್ಮ ಮಕ್ಕಳು ಬೇಗನೆ ಕಲಿಯೋ ತರ ಮಾಡ್ತಾರೆ. ಈ ಕ್ಯೂ ಮ್ಯಾಥ್ ಕರಿಕ್ಯುಲಮ್ ನ ಎಕ್ಸ್ಪರ್ಟ್ಸ್ ಮಾಡಿರ್ತಾರೆ. ಲೈಕ್ IIT ಇಂದ ಆಗಿರ್ಬೋದು, ಕ್ಯಾಂಬ್ರಿಡ್ಜ್ ಇಂದ ಬಂದಿರುವಂತ ಮ್ಯಾಥ್ಸ್ ಎಕ್ಸ್ಪರ್ಟ್ಸ್ ನ ಕ್ಯೂ ಮ್ಯಾಥ್ ಕರಿಕ್ಯುಲಮ್ಸ್ ನ ಮಾಡಿರ್ತಾರೆ. ಅಂಡ್ ಇದು ಬಂದ್ಬಿಟ್ಟು ಮಕ್ಕಳಿಗೆ ಇಂಡಿಪೆಂಡೆಂಟ್ ಥಿಂಕರ್ ನಾಗಿ ಮಾಡುತ್ತೆ. ಸೊ ಯಾವ್ದಾದ್ರು ಒಂದು ಪ್ರಾಬ್ಲಮ್ ನ ಕೊಟ್ರೆ ಅವರು ಥಿಂಕ್ ಮಾಡಿ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ತರ ಲಾಜಿಕ್ ನ ಹೇಳ್ಕೊಡ್ತಾರೆ. ಅಂಡ್ ಕ್ಯೂ ಮ್ಯಾಥ್ ಬಂದ್ಬಿಟ್ಟು ಗೂಗಲ್ ಅಂಡ್ ಸಿಕ್ವೋಯಾ ಬ್ಯಾಕ್ಡ್ ಮ್ಯಾಥ್ ಲರ್ನಿಂಗ್ ಕಂಪನಿ. ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಮ್ಯಾಥ್ ಕಂಪನಿ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಇನ್ಫಾರ್ಮೇಶನ್ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಮಕ್ಕಳಿಗೆ ಮ್ಯಾಥ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮಕ್ಕಳು ಕಲಿಯಬೇಕಾದ್ರೆ ಯಾವುದೇ ಫೀಲ್ಡ್ಗೆ ಹೋದ್ರೂ ಮ್ಯಾಥ್ಸ್ ಬೇಕೇ ಬೇಕಾಗಿರುತ್ತೆ. ಅಂಡ್ ನಿಮಗೆ ಇದೊಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ನಿಮಗೆ ಫ್ರೀ ಡೆಮೋ ಕ್ಲಾಸ್ ಸಿಗುತ್ತೆ. ಸೊ ಇವತ್ತೇ ಹೋಗಿ ಕ್ಲಿಕ್ ಮಾಡಿ, ನಿಮಗೆ ಆ ಡೆಮೋ ಕ್ಲಾಸ್ ಇಷ್ಟ ಆದ್ರೆ ನೀವು ಕ್ಯೂ ಮ್ಯಾಥ್ ಗೆ ಜಾಯ್ನ್ ಆಗ್ಬೋದು ಅಂತ ಕೇಳ್ಕೊತೀನಿ. ಸೊ ಮಕ್ಕಳು ಮ್ಯಾಥ್ಸ್ ನ ತುಂಬಾ ಈಸಿಯಾಗಿ ಫನ್ ಆಗಿ ಕಲಿತಾರೆ ಅಂತ ಹೇಳ್ತೀನಿ. ಚರಿಗೆ ಇವಾಗ 2 ಇಯರ್ಸ್, ಬಟ್ ನಾನು ಇವಾಗಿಂದನೇ ಅವಳಿಗೆ ಓದೋಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಈ ಥರ ಹ್ಯಾಬಿಟ್ಗಳನ್ನ ಬೆಳೆಸಿದ್ರೆ ಅವರು ಅದನ್ನೇ ರೂಢಿಸ್ಕೋತಾರೆ. ಸೊ ಹಾಗಾಗಿ ಇಲ್ಲಿ ನಾನು 4 ಬುಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಲೈಕ್ ಆಲ್ಫಬೆಟ್ಸ್ದು, ಮತ್ತು ನಂಬರ್ಸ್ದು, ಮತ್ತು ಶೇಪ್ಸ್ದಂತ ಇದೆ, ಶೇಪ್ಸ್ ಆಮೇಲೆ ಫ್ರೂಟ್ಸ್ದು. ಬಟ್ ನಾನಿಲ್ಲಿ ಇದು 1, 2, 3, 4 10th ತನಕ ಹೇಳ್ತಾಳೆ ಅವಳು. ಆಮೇಲೆ ಈ ಶೇಪ್ಸ್ ಎಲ್ಲ ಏನು ಹೇಳ್ಕೊಡಲ್ಲ ಇವಾಗ, ಜಸ್ಟ್ ಅದು ಕಲರ್ಸ್ಗೆ ಯೂಸ್ ಆಗುತ್ತೆ. ಆಮೇಲೆ ಅಲ್ಲಿ ಪಿಕ್ಚರ್ಸ್ ಇರುತ್ತಲ್ಲ, ಅದನ್ನು ಐಡೆಂಟಿಫೈ ಮಾಡ್ತಾಳೆ. ಇನ್ನು ಫ್ರೂಟ್ಸಲ್ಲೂ ಎಲ್ಲ ಫ್ರೂಟ್ಸ್ನೂ ಐಡೆಂಟಿಫೈ ಮಾಡಲ್ಲ, ಕೆಲವು ಫ್ರೂಟ್ಸ್ನ ಅವಳು ಹೇಳ್ತಾಳೆ. ಆ್ಯಂಡ್ ಚರಿನೂ ಅಷ್ಟೇ, ತುಂಬ ಬೇಗ ಕಲಿತಾಳೆ. ಶಿ ಈಸ್ ಎ ಕ್ವಿಕ್ ಲರ್ನರ್. ಸೊ ಒಂದ್ಸತಿ ಹೇಳ್ಕೊಟ್ಬಿಟ್ರೆ ಸಾಕು, ಅವಳು ಕಲ್ತ್ಕೊಂಡ್ಬಿಡ್ತಾಳೆ. ಆ್ಯಂಡ್ ಅವಳು ತುಂಬ ಎಂಜಾಯ್ ಮಾಡ್ತಾಳೆ, ಆಟ ಆಡ್ಕೊತ ಓದ್ತಾಳೆ. ಸೊ ಅದು ನನಗೆ ಖುಷಿ ಕೊಡುತ್ತೆ. ಆ್ಯಂಡ್ ನಾನು ಈ ಥರ ಮ್ಯಾಟ್ನ ತೊಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ABCD ಅಂತ ಜೋಡಿಸೋ ಥರ. ಫಸ್ಟ್ ಇದು ಎ, ಯಾವುದು ಇದು ವೈ, ಎ ಬಿ ಸಿ ಡಿ ಇ. ಆಲ್ಫಾಬೆಟ್ಸ್ ಅಲ್ದಲೆ ಈ ತರ ನಂಬರ್ಸ್ಗೂ ನಾನು ಈ ತರ ಜೋಡಿಸೋ ತರ ಅಂದ್ರೆ ಡಿಫ್ರೆಂಟ್ ಆಗಿ ಕಲಿತಾರೆ ಅಂತ. ವಾಟ್ ಇಸ್ ದಿಸ್? ಆಪಲ್. ಇದು ಇದು ಕ್ಯಾಚ್. ಆಮೇಲೆ ಇದು ಡೋರ್. ಗುಡ್. ಇದು ವಾಟ್ ಇಸ್ ದಿಸ್? ಆಪಲ್. ಗುಡ್ ಜಾಬ್. ಇದು good job. ಇದು ಆರೆಂಜ್. ಲೆಮನ್. ಇದು ಮಂಕಿ. ಮಂಕಿ. ಪ್ಯಾರಟ್. ಪ್ಯಾರಟ್. good job. ಇದು ಕುಬ್ಬಿ. ಕುಬ್ಬಿ. ಇದು what is this? ಬನ್ನಿ. ಬನ್ನಿ. ಟೈಗರ್. ಟೈಗರ್. ಟೈಗರ್ ಹೆಂಗನ ತುಪ್ಪ. ವಾಹ್. ವಾಹ್. ಸೊ ನೋಡಿದ್ರಲ್ಲ, ಕಲರ್ಸು ಐಡೆಂಟಿಫೈ ಮಾಡ್ತಾಳೆ. ಸೊ ಅದಕ್ಕೆ ಆ ಥರ ರಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಫ್ರೂಟ್ಸ್ನೆಲ್ಲ ಐಡೆಂಟಿಫೈ ಮಾಡ್ತಾಳೆ. ಆಮೇಲೆ
ಆಮೇಲೆ ಟ್ರೀ ಎಲ್ಲಿದೆಪ್ಪ ಇಲ್ಲಿ ಟ್ರೀ ಎಲ್ಲಿದೆ ಎಲ್ಲಿದೆ ಟ್ರೀ ತೋರ್ಸು ಆಮೇಲೆ ಫ್ಲವರ್ಸ್ ಎಲ್ಲಿದೆಪ್ಪ ಇಲ್ಲಿ ಫ್ಲವರ್ಸ್ ಎಲ್ಲಿದೆ ಫ್ಲವರ್ಸ್ ಗುಡ್ ಜಾಬ್ ಸಾಕ್ಸ್ ಎಲ್ಲಿದೆಪ್ಪ ಸಾಕ್ಸ್ ಇದ್ರಲ್ಲಿ ಎಲ್ಲಿದೆ ಸಾಕ್ಸ್ ಎಲ್ಲಿದೆ ಗುಡ್ ಬಾಲ್ ಬಾಲ್ ಎಲ್ಲಿದೆ ಬಾಲ್ಸ್ ವಾವ್ ಗುಡ್ ಜಾಬ್ ಬ್ಯಾಗ್ ಎಲ್ಲಿದೆಪ್ಪ ಬ್ಯಾಗ್ ಬ್ಯಾಗ್ ಗುಡ್ ಲೀವ್ಸ್ ಎಲ್ಲಿದೆಪ್ಪ ಲೀವ್ಸ್ ಡೋನಟ್ಸ್ yummy yummy donuts here's the cookies oh good chiri ಇಲ್ಲಿ ಸ್ಲೇಟ್ ಮೇಲೆ ನಾನು ಅ ಆ ಇನ ಕಲಿಸ್ತಾ ಇದ್ದೀನಿ. ಅಲ್ಲಿ ಯು ಎಸ್ ಎಗೆ ಹೋದ್ಮೇಲೆ ಅಲ್ಲಿ ಯಾರು ಅ ಆ ಹೇಳ್ಕೊಡಲ್ಲ ಸ್ಕೂಲಲ್ಲೆಲ್ಲ. ಸೊ ಹಾಗಾಗಿ ನಾವು ಮನೇಲೇ ಕನ್ನಡನ ಕಲಿಸ್ತೀವಿ ಅವಳಿಗೆ. ಹಾಗೆ ಇಲ್ಲಿ ನಾನು ಎ ಬಿ ಸಿ ಡಿ ಕೂಡ ಅವಳಿಗೆ ಹಾಕ್ಕೊಡ್ತಾ ಇದ್ದೀನಿ. ಸೊ ಬರೆಯೋದು ರೂಢಿ ಆಗಲಿ ಅಂತ ಅವಳಿಗೇನು ಚಾಕ್ ಪೀಸ್ ಇಟ್ಕೊಳ್ಳೋಕ್ಕೂ ಬರೋದಿಲ್ಲ ಪಾಪ. ಅದ್ರ ಮೇಲೆ ಬರಿ ಆಚರಿ ಇನ್ನು ಬರ್ದಿಲ್ಲ ತಡಿ ಆಮೇಲೆ ಇದೇನು ಇದೇನು What is this? Flower. Good job. Flower. Amale. What is this? Duck. Good job. Finger, mommy finger, where are you? Here I am. Here I am. How do you do? Brother finger, where are you? Here I am, how do you do? Sister finger, where are you? Here I am, how do you do? Chiri, chiri, chiri. Knees and toes, head, shoulder, in place, run in place, run in place. ಹಾಗೇನೆ ಕೆಲವು ಅವಳಿಗೆ ರೈಮ್ಸು ಮತ್ತು ಎಕ್ಸಸೈಸ್ನೆಲ್ಲ ನಾನು ಹಾಡಿನ ಮುಖಾಂತರ ಮಾಡಿ ಅವಳಿಗೆ ಹೆಡ್ಡು ಶೋಲ್ಡರ್ಸು ಕಣ್ಣು ಮೂಗು ಬಾಯಿ ಆ ಥರದೆಲ್ಲ ಹೇಳ್ಕೊಡ್ತೀವಿ. ಅರೌಂಡ್ 1:30 ಅಷ್ಟೊತ್ತಿಗೆ ನಾವು ಅವಳಿಗೆ ಒಂದು ಎಗ್ನ ಕೊಡ್ತೀವಿ. ಆ್ಯಂಡ್ ಅರೌಂಡ್ ಒಂದು 2:30 ಅಷ್ಟೊತ್ತಿಗೆ ಅವಳಿಗೆ ಊಟ ಮಾಡಿಸ್ತೀವಿ. ಊಟ ಮಾಡಿಸೋದು ತುಂಬಾ ಕಷ್ಟ ಅವಳಿಗೆ. ಸೊ ಕೈಯಲ್ಲಿ ಫೋನ್ ಇರಬೇಕು, ಇಲ್ಲ ಟಿ ವಿಲಿ ಏನಾದರೂ ಕಾರ್ಟೂನ್ ಆನ್ ಇರಬೇಕು, ಆಮೇಲೆ ಊಟ ಮಾಡೋದು ಅವಳು. ಚರಿ ಇಲ್ಲಿ ರೈಮ್ಸ್ನ ನೋಡ್ತಾ ಇದ್ದಾಳೆ. ಅವಳಿಗೆ ಟೈಮ್ ಲಿಮಿಟ್ ಮಾಡಿದ್ದೀನಿ. ಸೊ 1 hour ಬೆಳಗ್ಗೆ, 1 hour ರಾತ್ರಿ ಆ ಥರ ಟೈಮ್ ಮಾಡಿಬಿಟ್ಟು ಅವಳಿಗೆ ಫೋನ್ನ ಕೊಡ್ತೀವಿ. ಆ್ಯಂಡ್ ಇಲ್ಲಿ ನಾವು ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ಮುದ್ದೆ, ಆಮೇಲೆ ಉದ್ಕ ಮುದ್ದೆ ಅಂತ ಹೇಳ್ತಾರೆ ನಮ್ಮ ಕಡೆ. ಇಷ್ಟೆಲ್ಲ ವೆರೈಟೀಸ್ ಇರುತ್ತೆ ಸಾರು ಪಲ್ಯದ. ಚಲಿದ ಇದು ಚಲಿದ ಓಕೆ ಚಲಿದ ಚಲಿತ
ಚೆರಿ ಹೆಂಗೆ ಅಂತಂದ್ರೆ ನಾವು ನಾಲ್ಕು ಜನ ಒಟ್ಟಿಗೆ ಕೂತು ಊಟ ಮಾಡಬೇಕು ಒಬ್ಬರು ಮಿಸ್ ಆದ್ರೂ ಅವರು ಬರೋ ತನಕ ಕರೀತಾನೆ ಇರ್ತಾಳೆ ಆ್ಯಂಡ್ ಅವಳು ಎಲ್ಲರಿಗೂ ಬಡಿಸ್ತಾ ಇದ್ದಾಳೆ ಅವಳೇ ಬಡಿಸ್ಬೇಕು ಎಲ್ಲ ಅನ್ನ ಹಾಕೋದು ಸಾರು ಹಾಕೋದು ಆ ಥರ ಕಲ್ತಿದ್ದಾಳೆ ಸೊ ನನಗೆ ತುಂಬಾ ಖುಷಿಯಾಗುತ್ತೆ ಮಧ್ಯಾಹ್ನದ ಹೊತ್ತು ಚರಿನ ಮಲಗಿಸೋದು ತುಂಬಾ ಕಷ್ಟ ಲೈಕ್ ಅವಳು ತುಂಬ ಡಿಸ್ಟ್ರಾಕ್ಟ್ ಆಗ್ತಾ ಇರ್ತಾಳೆ ಆಟ ಆಡೋದ್ರಲ್ಲಿ ಸೊ ಹಾಗಾಗಿ ನಾನು ಅವಳನ್ನ ಜೋಕಾಲಿ ಇಲ್ಲಿ ಹಾಕಿ ತೂಗ್ತೀನಿ ಸೊ ಜೋಕಾಲಿ ಅಂದರೆ ಅವಳು ಒಂದು 5 ನಿಮಿಷದಲ್ಲಿ ವಿತಿನ್ 5 ಮಿನಿಟ್ಸಲ್ಲಿ ಮಲ್ಕೊಂಡ್ಬಿಡ್ತಾಳೆ ಸೊ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನಿದ್ದೆ ಹೋಗಿದ್ದಾಳೆ ಆಮೇಲೆ ನಾನು ಅವಳನ್ನ ಒಳಗಡೆ ಕರ್ಕೊಂಡೋಗಿ ಮಲಗಿಸ್ಕೋತೀನಿ ಸೊ ದಿಸ್ ಈಸ್ ದ ಈಸಿಯೆಸ್ಟ್ ವೇ ಚರಿನ ಮಲಗಿಸೋಕ್ಕೆ ಸೊ ಮಧ್ಯಾಹ್ನ 1 to 1.5 hours ನಿದ್ದೆ ಮಾಡ್ತಾಳೆ ನಿದ್ದೆ ಮಾಡಿ ಎದ್ದವಳು ಇವಾಗ ಬಾಳೆಹಣ್ಣು ತಿಂತಾ ಇದ್ದಾಳೆ ಬನಾನ ತಿಂದ್ಯಾ ಚರಿ ಶಾರ್ಕ್ ಎಲ್ಲಿದೆ ಕೊಡು ನಂಗೆ ಚರಿ ಗುಡ್ಡು ವಾವ್ ಥ್ಯಾಂಕ್ ಯು ಆಮೇಲೆ ಪಿಗ್ಗಿ ತಂದು ಕೊಡು ಪಿಗ್ಗಿ ಎಲ್ಲಿದೆ ಪಿಗ್ಗಿ ಇದು ಬೇಡ ಓಕೆ ಅದು ಬೇಡ ಪಿಗ್ಗಿ ತಂದು ಕೊಡು ಅತಿರಾಜ ಇಲ್ಲ ಆಯ್ತಾ ಓಕೆ ಕಿಶಿ ಕೊಡು ಅತಿರಾಜಗೊಂದು ಇನ್ನೊಂದು ಸೊ ಸಂಜೆ 5:30-6 o'clock ಅಷ್ಟೊತ್ತಿಗೆ ಅವಳನ್ನ ಮೇಲ್ ಕರ್ಕೊಂಡೋಗಿ ಒಂದಿಷ್ಟೊತ್ತು ಆಟ ಆಡಿಸ್ತೀವಿ ಲಾಕ್ಡೌನ್ ಆದ ಕಾರಣ ಇಲ್ಲಾಂದಿದ್ರೆ ಅವಳನ್ನ ಪಾರ್ಕಿಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ನೋಡ್ತಾ ಇರ್ಬೋದು ಫುಲ್ಲು ಮೋಡ ಆಗಿದೆ ಫುಲ್ಲು ಮಳೆ ಬರೋ ಥರ ಆಗಿದೆ ಗುಡುಗ್ತಾ ಇತ್ತು ಆಮೇಲೆ ಹಕ್ಕಿಗಳ ಚಿಲಿಪಿಲಿ ಎಲ್ಲ ಕೇಳಿ ತುಂಬ ಎಂಜಾಯ್ ಮಾಡ್ತಾ ಇರ್ತಾಳೆ ಚರಿ ಗುಬ್ಬಿ ಗುಬ್ಬಿ ಅಂತ ಹೇಳ್ತಾ ಇರ್ತಾಳೆ ಆ್ಯಂಡ್ ಅವಳಿಗಂತೂ ಸಖತ್ ಖುಷಿ ಫುಲ್ ಓಡಾಡ್ತಿರ್ತಾಳೆ ಓಡ್ತಾ ಇರ್ತಾಳೆ ಜಂಪ್ ಮಾಡ್ತಾ ಇರ್ತಾಳೆ ಸೊ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಹನಿ ಹನಿ ಹನಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲೆಗಳ ಮೇಲೆ ಆಲ್ರೆಡಿ ನೋಡ್ಬೋದು ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ನೋಡ್ಬೋದು ಚರಿನೂ ಫುಲ್ಲು ಡ್ಯಾನ್ಸ್ ಮಾಡ್ತಿದ್ದಾಳೆ ಫುಲ್ ಖುಷಿಯೊಳಗೆ ಮಳೆ ಅಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಚೆರಿ ನಾಯಿಗೆ ಚಪಾತಿ ಹಾಕ್ತಾ ಇದ್ದಾಳೆ ಅವಳೇ ಒಳಗಡೆಯಿಂದ ತೊಗೊಂಡ್ಬಂದು ಹಾಕ್ತಾ ಇದ್ದಾಳೆ ಸೊ ಇದು ನಿನ್ನೆ ಮಾಡ್ಕೊಂಡಿದ್ದಂತಹ ವಿಡಿಯೋ ನನಗೆ ತುಂಬಾ ಟಚ್ ಆಯಿತು ಯಾಕೆಂತಂದರೆ ಅವಳೇ ಒಳಗಡೆ ಹೋಗಿ ತೊಗೊಂಡು ಬಂದು ನಾಯಿಗೆ ಇದು ರೊಟ್ಟಿ ಊಟ ಕೊಡ್ತಾ ಇರೋದು ಚರಿ ನಾಯಿಗೆ ಆಗಲಿ ಹಸುಗೆ ಆಗಲಿ ಆಮೇಲೆ ಫಿಶ್ಗೆ ಆಗಲಿ ಎಲ್ಲದಕ್ಕೂ ಊಟ ಹಾಕ್ತಾ ಇರ್ತಾಳೆ ಸೊ ರಾತ್ರಿ ಅವಳು ಊಟ ಮಾಡಿದ ತಕ್ಷಣ ನಾಯಿಗೆ ಊಟ ಹಾಕಲೇಬೇಕು ನಾವು ರಾತ್ರಿ ಹೊತ್ತು ಸೊ ಆ ಥರ ತುಂಬ ಖುಷಿಯಾಗುತ್ತೆ ಈ ವಯಸ್ಸಲ್ಲಿ ಈ ಥರ ಕೊಟ್ಟು ತಿನ್ನೋದು ಅವಳ ಹತ್ರ ಏನೇ ಇದ್ರೂ ಅಷ್ಟೇ ಎಲ್ಲರಿಗೂ ಕೊಟ್ಟುಬಿಟ್ಟು ಆಮೇಲೆ ಅವಳು ತಿಂತಾಳೆ ರೊಟ್ಟಿ ಖಾಲಿ ಆಯ್ತಾ ಖಾಲಿ ಆಯ್ತಲ್ಲ ಚಪಾತಿ ಏನ್ ಮಾಡೋದು ಸಾಕು ಹೋಗಪ್ಪ ಖುಷ್ ಅಂತ ಇದ್ದಾಳೆ ಸಾ ಬಿಡು ಹೋಗ್ಲಿ ಪಾಪ ತುಂಬಾ ಖುಷಿಯಾಗುತ್ತೆ ಮಾರಲ್ ವ್ಯಾಲ್ಯೂಸ್ ಕಲಿತಾ ಇದ್ದಾಳೆ ಯಾರಾದರೂ ಏನಾದರೂ ಕೊಟ್ಟರೆ ಥ್ಯಾಂಕ್ ಯು ಹೇಳ್ತಾಳೆ ಪ್ಲೀಸ್ ಹೇಳ್ತಾಳೆ ಅಥವಾ ಯಾರಿಗಾದ್ರು ಹೊಡೆದ್ರೆ ಸಾರಿ ಕೇಳ್ತಾಳೆ ಆ್ಯಂಡ್ ಚೆರಿ ಪ್ಲ್ಯಾಂಟ್ಸ್ಗಳಿಗೂ ನೀರು ಹಾಕ್ತಾ ಇದ್ದಾಳೆ ನೀವು ನೋಡ್ತಾ ಇರ್ಬೋದು ಸೊ ಅವಳಿಗೆ ಇಷ್ಟ ಪ್ಲ್ಯಾಂಟ್ಸ್ಗಳಿಗೆಲ್ಲ ನೀರು ಹಾಕೋದು ನಾನು ಹಾಕೋದು ಮಮ್ಮಿ ಹಾಕೋದೆಲ್ಲ ನೋಡಿ ಅವಳು ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕ್ತಾ ಇದ್ದಾಳೆ
ಸೊ ಆಲ್ಮೋಸ್ಟ್ ಸಂಚಾಗಿತ್ತು ಹಾಗೆ ಮಳೆನೂ ಕೂಡ ಬರ್ತಾ ಇತ್ತು ಸೊ ಅದಕ್ಕೆ ಏನಾದರೂ ತಿನ್ನಬೇಕು ಅಂತ ಆಸೆ ಸೊ ಹಾಗಾಗಿ ನಾವು ನೀವು ಬೆಳಗ್ಗೆ ನೋಡಿದ್ರಲ್ಲ ಬೆಳಗ್ಗೆ ತಿಂಡಿಗೆ ನಾವು ಇಡ್ಲಿ ಚಟ್ನಿ ಮತ್ತು ವಡ ಮಾಡಿದ್ವಿ ಉದ್ದಿನೊಡೆ ಸೊ ಉದ್ದಿನೊಡೆನೇ ನೀವು ನೋಡ್ತಾ ಇರ್ಬೋದು ಸೊ ಉದ್ದಿನೊಡೆ ಮಾಡಿಕೊಂಡು ನಾವು ಯಾವುದ್ರಲ್ಲಿ ತಿಂತೀವಿ ಅಂತಂದರೆ ಸೊ ಮೊಸರಲ್ಲಿ ಹಾಕ್ಕೊಂಡು ತಿಂತೀನಿ ಸೊ ಹೊಡೆಗೆ ಮೊಸರು ಮತ್ತು ಚಾಟ್ ಮಸಾಲ ಹಾಕ್ತಾಯಿದ್ದೀವಿ ಹಾಗೆ ಲೈಟಾಗಿ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀವಿ ಸೊ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಮೇಲೆ ಒಂಚೂರು ಬೂಂದಿ ಕಾಳು ಹಾಕ್ತಾಯಿದ್ದೀವಿ ಸೊ ನೋಡ್ಬೋದು ಯಮ್ಮಿ ಯಮ್ಮಿ ಮೊಸರು ವಡೆ ರೆಡಿಯಾಗಿದೆ ಸಂಜೆ 7:30 ಅಷ್ಟೊತ್ತಿಗೆ ಲೈಟಾಗಿ ಚರಿಗೆ ಗಂಜಿ ಕುಡಿಸ್ತೀವಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಇಷ್ಟೆಲ್ಲ ಆಟ ಆಡ್ತಾ ಇದ್ದಾಳೆ ಅಂತ ಇಷ್ಟೆಲ್ಲ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಊಟ ಮಾಡಿಸೋ ಊಟ ಎಲ್ಲೂ ಸಾಕಾಗಲ್ಲ ಸೊ ಚೆನ್ನಾಗಿ ಆಟ ಆಡಿದ್ಮೇಲೆ ಮತ್ತೆ ನಾವು ಅವಳಿಗೆ ಒಂದು 9:30-10:00 ಮತ್ತೆ ಊಟ ಮಾಡಿಸ್ತೀವಿ ಒಂದೊಂದು ಸತಿ 11 ಆಗುತ್ತೆ ಅಷ್ಟು ಹಠ ಮಾಡ್ತಾಳೆ ಸೊ ಹೊರಗಡೆ ಕರ್ಕೊಂಬಂದು ಆಟ ಆಡಿಸ್ಕೊಂಡು ಮಾಡಿಕೊಂಡು ತಿನ್ನಿಸೋದು ಅವಳಿಗೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಊಟ ಆದಮೇಲೆ ಆಟ ಆಡ್ತಾಳೆ ಚೆನ್ನಾಗಿ ಅವ್ರ ತಾತನ ಮೇಲೆ ಕುತ್ಕೊಂಡು ಅವ್ರ ಮಾಮನ ಮೇಲೆ ಕುತ್ಕೊಂಡು ಎಲ್ಲ ಆಟ ಆಡ್ತಾಳೆ ಆಟ ಆಡಿದ್ಮೇಲೆ ಈ ಥರ ರಾತ್ರಿ ಅವ್ರ ಅಜ್ಜಿ ಪಕ್ಕ ಸೊ ರೈಮ್ಸ್ ಎಲ್ಲ ನೋಡಿಕೊಂಡು ಹಾಲು ಕುಟ್ಕೊಂಡು ಹಾಗೆಯೇ ಮಲ್ಕೋತಾಳೆ ಸೊ ಅವ್ಳು ಮಲಗೋದೆ ಅರೌಂಡ್ 12:00 ಆಗೋಗುತ್ತೆ ಸೊ ಯಾ ನೋಡಿದ್ರಲ್ಲ ಚರಿಯ ರೊಟೀನ್ ಇಂಡಿಯಾದಲ್ಲಿ ಅವ್ರ ಅಜ್ಜಿ ಮನೆಯಲ್ಲಿ ಹೇಗಿರುತ್ತೆ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ